ಜಾತಿ ಪ್ರಾಬಲ್ಯ, ದಟ್ ಈಸ್ ದಿ ಮೇಜರ್ ಕ್ರೈಟೀರಿಯಾ ಫಾರ್ ಎನಿಬಡಿ ಟು ಬಿಕಮ್ ಆರ್ ಫಾರ್ ಎನಿಬಡಿ ಟು ಟೇಕ್ ಎನಿ ಪೋಸ್ಟ್ ಪೊಲಿಟಿಕಲಿ. ಮಿನಿಸ್ಟರ್ ಮಾಡ್ಕೊಳ್ಳಿ, ನಿಮಗೆ ಜಾತಿ ಪ್ರಾಬಲ್ಯ ಇದೆಯಾ? ಹೌದು. ಓ, ನೀವು ಪ್ರೈಮ್ ಮಿನಿಸ್ಟರ್ ಮಾಡ್ಕೊಳ್ಳಿ, ನಿಮಗೆ ಜಾತಿ ಪ್ರಾಬಲ್ಯ ಇದೆಯಾ? ಅಥವಾ ಇನ್ನೊಂದೇನೋ, ಚೀಫ್ ಮಿನಿಸ್ಟರ್ ಮಾಡ್ಕೊಳ್ಳಿ, ನಿಮಗೆ ಜಾತಿ ಪ್ರಾಬಲ್ಯ ಇದೆಯಾ? ಅಥವಾ ಯಾವುದೋ ಒಂದು ಸಣ್ಣ ನಿಗಮ ಮಂಡಳಿಗೆ ಪ್ರೆಸಿಡೆಂಟ್ ಮಾಡ್ಕೊಳ್ಳಿ, ಆ ಸ್ವಾಮಿ ನಿಮಗೆ ಜಾತಿ ಪ್ರಾಬಲ್ಯ ಇದೆಯಾ? ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟ ಮಾಡಿ ನಾವು ನೀವು ಮೀಡಿಯಾದವ್ರು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ಮಾತಾಡ್ತೀವಿ? ಜಾತಿ ಪ್ರಾಬಲ್ಯ, ಜಾತಿ ಪ್ರಾಬಲ್ಯ, ಜಾತಿ ಪ್ರಾಬಲ್ಯ, ಜಾತಿ ಪ್ರಾಬಲ್ಯ. ಈಸ್ ದಟ್ ದಿ ಓನ್ಲಿ ಕ್ರೈಟೀರಿಯಾ? ಹೌದು, ಅನ್ಸಲ್ವಾ ನಿಮಗೆ? ಅದು ಒಂದೇನಾ ಕ್ರೈಟೀರಿಯಾ? ಬೇರೆ ಸಾವಿರ ಕ್ರೈಟೀರಿಯಾಗಳಿಲ್ವಾ? ಬಟ್ ರಾಜಕೀಯ ನಾಯಕರು ಆ ಥರ ಮಾಡಿಬಿಟ್ಟಿದ್ದಾರೆ. ದಟ್ ಈಸ್ ದಿ ವರ್ಸ್ಟ್ ಪಾಸಿಬಲ್ ಥಿಂಗ್ ಹ್ಯಾಪನಿಂಗ್ ಇನ್ ಪಾಲಿಟಿಕ್ಸ್ ಟುಡೇ. ಎಂ ಬಿ ಪಾಟೀಲ್ ಲಿಂಗಾಯತ ಸಮುದಾಯವನ್ನು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮುನ್ನಡೆಯಲ್ಲಿ ತೆಗೆದುಕೊಂಡು ಹೋಗಬಲ್ಲರು. 17% ವೋಟ್ ಇದೆ ವೀರಶೈವ ಲಿಂಗಾಯತರದ್ದು. ಈಶ್ವರ್ ಖಂಡ್ರೆ ಉತ್ತರ ಕರ್ನಾಟಕದವರು 17% ವೀರಶೈವ ಲಿಂಗಾಯತ ಸಮುದಾಯದ ವೋಟ್ ಬ್ಯಾಂಕನ್ನು ಕೈಯಲ್ಲೇ ಹಿಡಿದುಕೊಂಡಿರೋರು. ವಾಟ್ ಈಸ್ ಇಟ್ ಅಬೌಟ್ ವಿ ಆರ್ ಟಾಕಿಂಗ್? ಉತ್ತರ ಕರ್ನಾಟಕದವರು ಅವರಿಗೆ ಪ್ರಾತಿನಿಧ್ಯ ಸಿಗಬೇಕು ಅಂತಂದರೆ ಅದು ಒನ್ ಆಫ್ ದಿ ಕ್ರೈಟೀರಿಯಾಸ್ ಆಗಿದ್ದರೆ ಖಂಡಿತ ಅದನ್ನು ಮಾಡಿ ನಾನು ಒಪ್ಕೊಳ್ತೀನಿ ಅದನ್ನು. ಅದು ಒಂದು ನಿಮಗೆ ಪ್ರಾದೇಶಿಕ ಸಮಾನತೆಯ ದೃಷ್ಟಿಯಲ್ಲಿ ಬರುತ್ತೆ ನಿಮಗೆ. ಬಟ್ ಜಾತಿ ಸಮುದಾಯ, ಜಾತಿ ಸಮುದಾಯ, ಸಮುದಾಯ, ಜಾತಿ, ಅದೇ ನಿಮಗೆ ಮಾನದಂಡ, ಅದೇ ನಿಮಗೆ ಮಾನದಂಡ ಅಂತ ಅಂದ್ಕೊಂಡಿದ್ದರೆ ಇವತ್ತು ನೀವು ಕಾಂಗ್ರೆಸ್ಸಿನಲ್ಲಿ ದೇವರಾಜ ಅರಸು ಅಂತವ್ರನ್ನ ಕಾಣಕ್ಕಾಗ್ತಾ ಇರಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅಂತ ಸ್ಟಾಲ್ವಾರ್ಟ್ ಗ್ರೇಟ್ ಲೀಡರ್ ನಮ್ಮ ನಿಮ್ಮ ಕಣ್ಣಿಗೆ ಇವತ್ತು ಸಿಗ್ತಾನೇ ಇರಲಿಲ್ಲ ಪ್ರಾಬಬ್ಲಿ. ನಾವು ಅದನ್ನೇ ಸೀಮಿತವಾಗಿ ಇಟ್ಕೊಂಡಿದ್ದಿದ್ರೆ, ಅದನ್ನೇ ಮಾನದಂಡವಾಗಿ ಇಟ್ಕೊಂಡಿದ್ದಿದ್ರೆ, ಇದೆಲ್ಲವನ್ನೂ ಗಮನಿಸಿದಾಗ ನಮಗೆ ಏನು ಗೊತ್ತಾಗುತ್ತೆ ಅಂತಂದರೆ, ನಾನು ಡಿ ಕೆ ಶಿವಕುಮಾರ್ ಅವರ ವರ್ಚಸ್ಸಿನ ಬಗ್ಗೆ ಎಳ್ಳಷ್ಟು ಮಾತನಾಡ್ತಾ ಇಲ್ಲ ನಾನು. ಬಟ್ ಡಿಸ್ಪೈಟ್ ಆಫ್ ಆಲ್ ದೀಸ್ ಥಿಂಗ್ಸ್, ಬರೀ ಜಾತಿ 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 ಸಮುದಾಯ ಮಾತನಾಡ್ತೀರಿ ನೀವು ಅಂತಂದರೆ, ದ ಕಾಂಗ್ರೆಸ್ ಹೈಕಮಾಂಡ್ ಆ್ಯಂಡ್ ದಿ ಎವ್ರಿ ಪಾಲಿಟಿಷಿಯನ್ ಇನ್ ಇಂಡಿಯಾ ಇಸ್ ಸೋ ಡೆಸ್ಪರೇಟ್, ಇಸ್ ಸೋ ಡೆಸ್ಪರೇಟ್ ಫಾರ್ ವಾಟ್? ಅಧಿಕಾರಕ್ಕಾಗಿ. ಮೋದಿಯವರ ಜಾತಿ ಗೊತ್ತಾ ನಿಮಗೆ? ಅವ್ರಿಗೆ ಯಾವುದಾದ್ರೂ ಮಠ ಇದೆಯಾ? ನಮಗೇನು ಗೊತ್ತ್ರಿ? ಸ್ವಂತ ಬಲದಿಂದ ಅತ್ಯಂತ ವರ್ಚಸ್ವಿ ನಾಯಕರಾಗಿ ಭಾರತದ ಪ್ರಧಾನಮಂತ್ರಿ ಆಗಿದ್ದಾರೆ. ಆಯಿತಾ? ಸೊ ಹೀಗಿರೋರು ಅತಿ ಭಾಳ ಮಿನಿಸ್ಕ್ಯೂಲ್ ಅನ್ನುವ, ಅಂದರೆ ಭಾಳ ಅತ್ಯಂತ ಕಡಿಮೆ ಜನ ಇರುವ ಜಾತಿಗೆ ಸೇರಿದಂಥವ್ರು, ಯಾವುದೇ ಪ್ರಾಬಲ್ಯವಿಲ್ಲದಂಥ ಜಾತಿಗೆ ಸೇರಿದಂಥವ್ರು ಅವರು ಭಾರತದ ಪ್ರಧಾನಿಯಾಗಿದ್ದಾರೆ ಇವತ್ತು. ಇನ್ನೂ ಅನೇಕ ಜನ ಆ ಥರದವರು ದೇಶದ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಭಾಳ ಜನಕ್ಕೆ ನೀವು ಹೇಳಿದ್ರಲ್ಲ ಪಾಲಿಟಿಕ್ಸ್ ಅಂದ್ರೇ ಜಾತಿ ಬಂದಿದೆ ಅನ್ನೋದು ನಿಜವಾದರೂ ಕೂಡ ಅದನ್ನು ಬರ್ಸ್ಟ್ಔಟ್ ಮಾಡಿಕೊಂಡು ಅದನ್ನು ಭೇದಿಸಿಕೊಂಡು ದೊಡ್ಡ ಹುದ್ದೆಗೆ ಇರದವರು ಲಕ್ಷಾಂತರ ಜನ ಇದ್ದಾರೆ, ಕೋಟ್ಯಂತರ ಜನ ಇದ್ದಾರೆ. ರಾಮನಾಥ್ ಕೋವಿಂದ್ ಅಂತವ್ರು ರಾಷ್ಟ್ರಪತಿಗಳಾಗಿದ್ದಾರೆ. ಅದ್ಭುತ, ರಾಮನಾಥ್ ಕೋವಿಂದ್ ಅಂತವ್ರು ರಾಷ್ಟ್ರಪತಿಗಳಾಗಿದ್ದಾರೆ. ಫ್ಯಾಂಟಾಸ್ಟಿಕ್, ಅವೆಲ್ಲ ಗ್ರೇಟ್ ಉದಾಹರಣೆಗಳು ನಮಗೆ. ಸೊ ಹೀಗಾಗಿ ಭಾಳ ಇದೆ. ಬಟ್ ನಾವು ರಾಜಕಾರಣ, ಅದು ಕರ್ನಾಟಕದ ರಾಜಕಾರಣ ಅಂತ ಬಂದಾಗ ನಾವು ಯಾವುದಕ್ಕೆ ಸೀಮಿತಗೊಳಿಸ್ತೀವಿ ನೋಡಿ? ಹೌದು, ಫೈನಲಿ ಜಾತಿ 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 ಅಂತೀವಿ. ಅವ್ರಿಗಿರ್ಬೋದು ಡಿ ಕೆ ಶಿವಕುಮಾರ್ ಭಾಳ ಗ್ರೇಟ್ ಲೀಡರ್, ಅವ್ರಿಗೆ ಒಂದಿಷ್ಟು ವರ್ಚಸ್ ಇರ್ಬೋದು, ಎಲ್ಲರನ್ನು ತೆಗೆದುಕೊಂಡು ಹೋಗೋ ಛಾತಿ ಇರ್ಬೋದು, ಉಪಚುನಾವಣೆಗಳಲ್ಲಿ ಗೆಲ್ಲಿಸ್ಕೊಂಡು ಬಂದಿರ್ಬೋದು, ಮೇ ಬಿ. ನೀವು ಎರಡನೇ ಪ್ರಶ್ನೆ ಕೇಳ್ತಾ ಇದ್ರಿ, ಇದು ಬಣ ರಾಜಕೀಯಕ್ಕೆ ಕಾರಣವಾಗುತ್ತಾ ಅಂತ. ಸಿದ್ದರಾಮಯ್ಯನವರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು. ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು? ಇದು ಎಲ್ಲ ಜಾತಿಗಳಿಗೆ ಮತ್ತು ನಾವು ಹಿಂದುಳಿದ ವರ್ಗಗಳಿಗೆ ಅಹಿಂದ, ನಾವು ಒಟ್ಟಾಗಿ ತೆಗೆದುಕೊಂಡು ಹೋಗುವ ಗಟ್ಟಿ ನಿಲುವನ್ನು ತೆಗೆದುಕೊಳ್ಬೇಕು. ಅವರು ಆ ದೃಷ್ಟಿಯಲ್ಲಿ ಜಾತಿ ಸಮೀಕರಣ ರಾಜಕಾರಣ ಮಾಡಕ್ಕೆ ಬರ್ತಾರೆ ಸಿದ್ದರಾಮಯ್ಯನವರು ಇದೇ ಕೆ ಪಿ ಸಿ ಸಿ ಪಟ್ಟದ ವಿಷಯದಲ್ಲಿ ಅಲ್ವಾ? ಇಟ್ ಶೋಸ್ ದಟ್, ಇಟ್ ವೆಹಿಮೆಂಟ್ಲಿ ಶೋಸ್ ದಟ್, ಇಟ್ ವಿಸಿಬಲಿ ಶೋಸ್ ದಟ್ ಸಿದ್ದರಾಮಯ್ಯನವರು ಈಸ್ ನಾಟ್ ಹ್ಯಾಪಿ.